ಒಮ್ಮೆ ಉಲ್ಕಾಪಾದ ಸೇನ
ಶೃಂಗರಿಸಿದ್ದೀಯ ನನ್ನ ಮಕ್ಕಳ ಮದುವೆ ಇರುವ ಮಕ್ಕಳೆಷ್ಟು ಮೂವರು ಸೇರಿದ ಅರಸು ಮಕ್ಕಳೆಷ್ಟು ನೂರಾರು ಮತ್ತೆ ಸೇರಿರುವ ನೂರಾರು ಅರಸು ಮಕ್ಕಳಿಗೆ ಇರುವ ಮೂವರು ಹೆಣ್ಮಕ್ಕಳನ್ನು ಹೇಗೆ ಹಂಚಿಕೊಡುವುದು ನೀನು ವಿಕ್ರಮವೇ ಪಣ ಎಂಬುದಾಗಿ ಘೋಷಣೆ ಮಾಡಿದ್ದೇನೆ ಅದುವೇ ಸತ್ಯ ಅಂತ ಆದ್ರೆ ವಿಕ್ರಮಕ್ಕೆಂದೇ ವಿಶ್ವ ವಿಖ್ಯಾತಿಯನ್ನ ಪಡೆದಿರುವಂತಹ ನಮ್ಮ ಹಸ್ತಿನಾವತಿಯನ್ನ ಯಾಕೆ ಮರೆತ ಹೇಳು ನಿಮಗೂ ಲೇಖನ ಹೋಗಿಲ್ವಾ ಕಳಿಸಿದ್ದೆ ಸ್ವಾಮಿ ನೀನು ಲೇಖನವನ್ನ ಕಳುಹಿಸಿ ನಾವಿನ್ನು ದೊಡ್ಡದಾಗಬೇಕಾದದ್ದಿಲ್ಲ ನೀನು ಲೇಖನವನ್ನ ಕಳುಹಿಸದೇ ಇರುವುದರಿಂದ ನಾವು ಸಣ್ಣ ಆಗುವುದು ಇಲ್ಲ ಸಾಧ್ಯತೆ ಇಲ್ಲ ನಾವು ಬಂದ ಆಮೇಲೆ ನಮ್ಮ ಎಣಿಕೆಯಂತೆ ಪ್ರತಿಯೊಂದು ವ್ಯವಹಾರವು ನಡೆಯಬೇಕು ನಡೆಯತಕ್ಕದ್ದು ಆಗಬಹುದು ಆಗಬಹುದಲ್ಲ ಶಶಿಕುಲ ಎನ್ನುವಂತಹ ವಂಶ ವೃಕ್ಷದಲ್ಲಿ ಅಳಲಿ ನಿಂತಿರುವಂತಹ ಫಲರೂಪ ಗಂಗಾತನಯ ಗಾಂಗ್ಯಾಯ ಈ ಭೀಷ್ಮಾಚಾರ್ಯ ನಾಡುವಂತಹ ಮಾತನ್ನ ಸೇರಿದ ಅನಥ ಮಕ್ಕಳೆಲ್ಲರೂ ಲಕ್ಷ್ಯ ವಹಿಸಿ ಕೇಳಿ ಕದನ ಕಣದಲ್ಲಿ ಕಾಳಗಕ್ಕೆ ಮುಂದಡಿಯನ್ನ ಇರಿಸಿದ್ರೆ ನನ್ನನ್ನು ಗೆಲ್ಲುವಂತಹ ವ್ಯಕ್ತಿಗಳು ಶಕ್ತಿಗಳು ಈ ಪ್ರಪಂಚದಲ್ಲಿ ಮತ್ತೊಬ್ಬರನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ ಅರಿ ಗಜಕ್ಕೆ ಪಂಚಾಕ್ಷನಾಗಿ ವಿಖ್ಯಾತನಾಗಿರುವಂತಹ ಈ ಭೀಷ್ಮ ಈವತ್ತಿನ ಪಣದ ಮೂವರು ರಾಜಕುಮಾರಿಯರನ್ನ ನನ್ನ ರಥವನ್ನೇರಿಸಿಕೊಂಡಿದ್ದೇನೆ ಮಾತ್ರ ಅಲ್ಲ ಆ ಅರಸು ಕುಮಾರಿಯರನ್ನ ನನ್ನ ಪುರಕ್ಕೆ ನಾನು ಕೊಂಡೊಯ್ಯುವೆ ತಡೆಯುವ ಅಧಿಕ ಪ್ರಸಂಗಿಗಳಿದ್ರೆ ಕೇಳಯ್ಯ ಕಾಶಿಪುರೇಶ ಆಚಾರ್ಯ ಭೀಷ್ಮರನ್ನ ಪುರದಲ್ಲಿ ಜಯಿಸುವವರು ದರೆಯಲ್ಲಿ ಮತ್ತೊಬ್ಬರಿಲ್ಲ ಹಾಗಾಗಿ ನಿಮ್ಮ ಮೂವರು ಹೆಣ್ಮಕ್ಕಳನ್ನ ಅವರಿಗೆ ನೀಡಬೇಕೆಂಬ ಹಾಗೆ ಕ್ಷಣದಲ್ಲಿ ಕೇಳಯ್ಯ ಕಾಶಿಪುರೇಶನ ಮೂರ್ವಕರನ್ನು ಭೀಷ್ಮ ಹೇಳಿದ್ರೆ ಮುಂದುವರಿತಾರೆ ನೀವು ಮೀಸೆ ಬಿಟ್ಟುಕೊಂಡು ಬಂದಂತ ಮೀಸೆ ಹಚ್ಚಿಕೊಂಡು ಬಂದಂತ ಅಲ್ಲ ಮನೆಗೆ ಹೋದ್ಮೇಲೆ ಮೀಸೆ ಪೋಲಿಸಿಕೊಳ್ಳಿ ಏನು ಭೀಷ್ಮನು ಭೀಷ್ಮನು ಈ ಭೀಷ್ಮನಿಗೆ ಮಾರು ಹೋದಂತಲ್ಲ ನನ್ನಲ್ಲಿಯೂ ಉಂಟು ಅಂತ ನಿಮ್ಮೆದುರು
ಭೀಷ್ಮ ಔದಾರ್ಯದ ಭಿಕ್ಷೆ ನಿನಗೆ ಪ್ರಾಣದಾನ ನೀಡುತ್ತಾ ಇದ್ದೇನೆ. ಉಳಿದಷ್ಟು ಆಯುಷನ್ನ ನನ್ನ ಹೆಸರು ಹೇಳಿ ಬದುಕು. ಪತಿಗಳು, ಬಟ್ಟೆ ತೊಳ್ಳಿಕ್ಕೆ ನಾವು ಮುಂದೆ ಹೋಗ್ತೇವೆ, ನೀರು ಹೊರ್ಲಿಕ್ಕೆ ಒಂದು ಜನ ಬೇಕು, ಆದಷ್ಟು ಬೇಗ ಬಂದು ಆಯ್ತಾ. ಸರ್ವ ಪರಣಿಪಾಲರು ಬಂದ